हलो स्टूडेंट्स वेलकम टू साई स्टडी सर्कल 2019 क्वेश्चन सर नहीं हाकि सर अंत इवत मध्यान एग्जाम निम्गोस्कर वीडियो माता इदीनि इदु 7 मार्क्स गे 14 मार्क्स अदरल्ली 11 ए 11 बी अंत केळिदारे ओकेना स्टेट विद द रीजन वेदर द फॉलोइंग ट्रांसाक्षन्स रिजल्ट्स इन इंक्रीज आर डिक्रीज इन वर्किंग कैपिटल आर डू नॉट अफेक्ट द वर्किंग कैपिटल ಅಂದ್ರೆ ಇನ್ಕ್ರೀಸ್ ಆಗಿದ್ಯಾ ಡಿಕ್ರೀಸ್ ಆಗಿದ್ಯಾ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಅಂತ ಹೇಳಿದ್ದಾರೆ ನೋಡಿ ಫಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು ನಮಗೆ ಕರೆಂಟ್ ಅಸೆಟ್ ಮತ್ತೆ ಕರೆಂಟ್ ಲಯಬಿಲಿಟಿ ಕರೆಂಟ್ ಅಸೆಟ್ ಯಾವ್ದು ಯಾವ್ದು ಅಂದ್ರೆ ಕ್ಯಾಶ್ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಡೆಟರ್ಸ್ ಸ್ಟಾಕ್ ಓಕೆನಾ ಪ್ರಿಪೇಡ್ ಎಕ್ಸ್ಪೆನ್ಸಸ್ ಬಿಲ್ಸ್ ರಿಸೀವಬಲ್ ಸೊ ಇವೆಲ್ಲ ಕರೆಂಟ್ ಅಸೆಟ್ಸ್ ಓಕೆನಾ ಕರೆಂಟ್ ಅಸೆಟ್ಸ್ ಏನಾದರೂ ಬಿಸ್ನೆಸ್ ಬರ್ತಾ ಇದ್ರೆ ಇನ್ಕ್ರೀಸ್ ಆಗ್ತಾ ಇದ್ರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ಇದೇನಾದರೂ ಕಡಿಮೆ ಆಗ್ತಾ ಇದ್ರೆ ಡಿಕ್ರೀಸ್ ಆಗುತ್ತೆ ಡಿಕ್ರೀಸ್ ಆದಾಗ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ಅದೇ ತರ ಕರೆಂಟ್ ಲಯಬಿಲಿಟಿ ಯಾವ್ದ್ಯಾವ್ದು ಅಂದ್ರೆ ಕ್ರೆಡಿಟರ್ಸ್ ಬಿಲ್ಸ್ ಪೇಯಬಲ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಸೊ ಇದರಲ್ಲಿ ಇನ್ನೂ ಒಂದಿದೆ ಟ್ರೇಡ್ ಇನ್ವೆಸ್ಟ್ಮೆಂಟ್ ಓಕೆನಾ ಸೊ ಈ ತರದ್ದೇನಾದರೂ ಕರೆಂಟ್ ಲಯಬಿಲಿಟೀಸ್ ಇದ್ರೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆದ್ರೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅದೇ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆದ್ರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ ಇಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಒಂದೊಂದೊಂದೊಂದೆ ಈಸಿಯಾಗಿ ಮಾಡಬಹುದು ಸರ್ ಇಲ್ಲಿ ರೀಸನ್ ಕೊಡಬೇಕು ಹೆಂಗ್ ಸರ್ ರೀಸನ್ ಕೊಡೋದು ಅಂತ ಹೇಳಿದ್ರೆ ಫಸ್ಟ್ ಪಾಯಿಂಟ್ ಹೇಳ್ಕೊಡ್ತೀನಿ ಹೆಂಗ್ ಮಾಡಬೇಕು ಅಂತ ಆರು ಏಳು ಪಾಯಿಂಟ್ ಇದೆ ಎ ಕಂಪನಿ ಇಶ್ಯೂ 10,000 ಶೇರ್ಸ್ ಆಫ್ 100 ಈಚ್ ಅಟ್ ಪಾರ್ ಅಂತ ಹೇಳ್ತಾರೆ ನೋಡಿ ಒಂದು ಕಂಪನಿ ಶೇರ್ಸ್ ಅನ್ನು ಇಶ್ಯೂ ಮಾಡ್ತಾ ಇದೆ ಶೇರ್ಸ್ ಅಲ್ಲ ಡಿಬೆಂಚರ್ಸ್ ಇಶ್ಯೂ ಮಾಡಿದೆ ಅಂತ ಇಟ್ಕೊಳ್ಳಿ ಆಗ ನಾವು ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆ ಹೆಂಗ್ ಬರೀಬೇಕು ಸಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ರೆ ಪಬ್ಲಿಕ್ ಗೆ ಪಬ್ಲಿಕ್ 10,000 ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಒಬ್ಬೊಬ್ರು 100 ರೂಪಾಯಿ ಕೊಟ್ಟಿದ್ದಾರೆ ಕಂಪನಿಗೆ ದುಡ್ಡು ಬರ್ತಾ ಇದೆ ದುಡ್ಡು ಬರ್ತಾ ಇದ್ರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಥವಾ ಡಿಬೆಂಚರ್ಸ್ ಅಕೌಂಟ್ ನಿಮ್ಗೇನಾದ್ರೂ ಡಿಬೆಂಚರ್ಸ್ ಇಶ್ಯೂ ಮಾಡ್ತಾ ಇದೀವಿ ಅಂದ್ರೆ ಸಿ 10,000 ಇಂಟು 100 ಅಂತ ಹೇಳಿದ್ರೆ ಓಕೆನಾ 10 ಲ್ಯಾಕ್ ರುಪೀಸ್ ಆಗುತ್ತೆ 10 ಲ್ಯಾಕ್ ರುಪೀಸ್ ಅಂತ ಬರೀವಿ ನೋಡಿ ಶೇರ್ ಕ್ಯಾಪಿಟಲ್ ಡಿಬೆಂಚರ್ಸ್ ಖಂಡಿತ ಕರೆಂಟ್ ಲಯಬಿಲಿಟಿ ಅಲ್ಲ ಆದ್ರೆ ಕ್ಯಾಶ್ ಕರೆಂಟ್ ಅಸೆಟ್ ಕ್ಯಾಶ್ ಬರ್ತಾ ಇದೆ ಸೊ ದೇರ್ ಫೋರ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀವಿ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ದೇರ್ ಈಸ್ ಎ ಇನ್ಕ್ರೀಸ್ ಇನ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇಷ್ಟು ಪಡೆದ್ರೆ ನೋಡಿ 1 ಮಾರ್ಕ್ ಬರುತ್ತೆ ಓಕೆನಾ ಎರಡನೇ ಕ್ವಶನ್ ನೋಡೋಣ ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್ ಕ್ರೆಡಿಟರ್ಸ್ ಗೆ ಕ್ಯಾಶ್ ಅನ್ನ ಕೊಡ್ತಾ ಇದೀವಿ ಅಂದ್ರೆ ಪೇಮೆಂಟ್ ಮಾಡ್ತಾ ಇದೀವಿ ಪೇಮೆಂಟ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ ಖಂಡಿತ ದುಡ್ಡು ಹೋಗುತ್ತೆ ಹೌದಾ ಯಾರು ಹೋಗ್ತಾ ಇದೆ ಎರಡನೇದು ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ನೋಡಿ ಈಗ ಎಷ್ಟು ಅಮೌಂಟ್ ಅಂತ ಹೇಳ್ತಿದ್ದಾನೆ 75,000 ಅಂತ ಹೇಳ್ತಾ ನೋಡಿ ಕ್ರೆಡಿಟರ್ಸ್ ಒಂದು ಕರೆಂಟ್ ಲಯಬಿಲಿಟಿ ಕ್ಯಾಶ್ ಒಂದು ಕರೆಂಟ್ ಅಸೆಟ್ ನೋಡಿ ಒಂದು ಕರೆಂಟ್ ಅಸೆಟ್ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಕರೆಂಟ್ ಲಯಬಿಲಿಟಿ ಜಾಸ್ತಿ ಕಡಿಮೆ ಆಗ್ತಾ ಇದೆ ಸಿ ಎರಡು ಕರೆಂಟ್ ಅಸೆಟ್ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಎರಡೂ ಕರೆಂಟ್ ಅಸೆಟ್ ಗಳೇ ಆಗಿದ್ರೆ ನೋ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀವಿ ನೋ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇದಕ್ಕೊಂದು ಮಾರ್ಕ್ ಬಂತು ನೆಕ್ಸ್ಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸೋಲ್ಡ್ 10 ಲ್ಯಾಕ್ಸ್ ಅಂತ ಹೇಳಿದ್ದಾರೆ ನೋಡಿ ನಾನು ಟ್ರೇಡ್ ಇನ್ವೆಸ್ಟ್ಮೆಂಟ್ ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಕರೆಂಟ್ ಅಸೆಟ್ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಸೇಲ್ ಮಾಡ್ತಾ ಇದ್ರೆ ದುಡ್ಡು ಬರುತ್ತೆ ಕರೆಕ್ಟಾ ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಕರೆಕ್ಟಾ ಕ್ಯಾಶ್ ಅಕೌಂಟ್ ಡೆಬಿಟ್ ಇನ್ವೆಸ್ಟ್ಮೆಂಟ್ ಅಕೌಂಟ್ 10 ಲ್ಯಾಕ್ಸ್ 10 ಲ್ಯಾಕ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕರೆಂಟ್ ಅಸೆಟ್ ಅಲ್ಲ ಆದ್ರೆ ಕ್ಯಾಶ್ ಕರೆಂಟ್ ಅಸೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀವಿ ಇದಕ್ಕೊಂದು ಮಾರ್ಕ್ ಬಂತು ನೆಕ್ಸ್ಟ್ 4ನೇ ಪಾಯಿಂಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಹೇಳಿದಾನೆ ನೋಡಿ ಯಾವುದೇ ಕಾರಣಕ್ಕೂ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಥವಾ ಶೇರ್ಸ್ ಅಥವಾ ಅಂಡರ್ ರೈಟಿಂಗ್ ಕಮಿಷನ್ ರಿಟರ್ನ್ ಆಫ್ ಅಂತ ಕೇಳಿದಾಗ ಯಾವುದೇ ಕಾರಣಕ್ಕೂ ನೀವು ಏನ್ ಮಾಡಬಾರ್ದು ನೋ ಚೇಂಜ್ ಅಂತಾನೆ ಬರೀಬೇಕು ಅವತ್ತು ಬೇರೆ ಬರೀಬಾರ್ದು ಸರ್ ಹಾಗಾದ್ರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂದ್ರೆ ಈ ಜರ್ನಲ್ ಎಂಟ್ರಿ ಏನ್ ಬರುತ್ತೆ ಸರ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಕೌಂಟ್ ಅಂತ ಬರುತ್ತೆ ಯಾವುದೇ ಕಾರಣಕ್ಕೂ ನೋಡಿ ಇಲ್ಲಿ ಕ್ಯಾಶ್ ಇಲ್ಲ
ಕರೆಂಟ್ ಅಸೆಟ್ ಯಾವುದು ಇಲ್ಲ ಕರೆಂಟ್ ಲಯಬಿಲಿಟಿ ಯಾವುದು ಇಲ್ಲ ಸೋ ಹಾಗಾದ್ರೆ ನೋ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನೋ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಓಕೆನಾ ಈಗ ನೆಕ್ಸ್ಟ್ ಇನ್ನೇನ್ ಮಾಡಬಹುದು ಅಂತ ಹೇಳಿದ್ರೆ ಅಳಿಸ್ಬಿಡ್ತೀನಿ ಇದು ಓಕೆನಾ ಗೊತ್ತಾಯ್ತಲ್ವಾ ನಿಮಗೆ ಅದಕ್ಕೆ ಅಳಿಸಿದ್ದೀನಿ ನೆಕ್ಸ್ಟ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಡ್ ಅಂತ ಹೇಳ್ತಿದ್ದೀನಿ ನೋಡಿ ಈ ವರ್ಷದ ಟ್ಯಾಕ್ಸ್ ಅನ್ನು ನೀವು ಪೇಮೆಂಟ್ ಮಾಡಿದ್ರೆ ಖಂಡಿತ ಅಲ್ಲಿ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ ಯಾಕೆಂದ್ರೆ ಈ ವರ್ಷದ್ದು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು ಲಯಬಿಲಿಟಿ ಅದು ಲಾಂಗ್ ಟರ್ಮ್ ಲಯಬಿಲಿಟಿ ಅಂತಾನೆ ಅನ್ಕೊಳ್ಳಿ ನಾನ್ ಕರೆಂಟ್ ಲಯಬಿಲಿಟಿ ಅನ್ಕೊಳ್ಳಿ ಡಿಕ್ರೀಸ್ ಆಗೋದು ಆದ್ರೆ ಇಲ್ಲಿ ನೆಕ್ಸ್ಟ್ ಇಯರ್ ಕಟ್ಟಬೇಕಾಗಿರೋ ಟ್ಯಾಕ್ಸ್ ಅನ್ನು ಈಗಾಗಲೇ ಕಟ್ಟಿದ್ದೀರಾ ಹಾಗಾದ್ರೆ ನೆಕ್ಸ್ಟ್ ಇಯರ್ ಟ್ಯಾಕ್ಸ್ ಕಟ್ಟಿದ್ದೀರಾ ಈ ವರ್ಷನೇ ಕಟ್ಟಿದ್ದೀರಾ ಸಪೋಸ್ ಈ ವರ್ಷ ಎಂಡ್ ಆದ್ಮೇಲೆ ಇಂದ ಬಿಸಿನೆಸ್ ಸ್ಟಾಪ್ ಮಾಡಿದ್ರು ಅಂತ ಇಟ್ಕೊಳ್ಳಿ ನೀವು ಬೇಕಾದ್ರೆ ಅಡ್ವಾನ್ಸ್ ಕೊಟ್ಟಿರೋ ಟ್ಯಾಕ್ಸ್ ನ ರೀಫಂಡ್ ಮಾಡ್ಕೊಳ್ಳಬಹುದು ಹೌದಾ ಅಸೆಟ್ ಆಗುತ್ತೆ ಸೊ ಹಾಗಾದ್ರೆ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ನಿಮಗೆ ಅಸೆಟ್ ಆಗುತ್ತೆ ಎಂತ ಅಸೆಟ್ ಆಗುತ್ತೆ ಕರೆಂಟ್ ಅಸೆಟ್ ಆಗುತ್ತೆ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಸೊ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಎನಿ ಎಕ್ಸ್ಪೆನ್ಸಸ್ ವಿಚ್ ಇಸ್ ಪೇಡ್ ಇನ್ ಅಡ್ವಾನ್ಸ್ ಇಸ್ ಎ ಕರೆಂಟ್ ಅಸೆಟ್ ಕ್ಯಾಶ್ ಇಸ್ ಆಲ್ಸೋ ಕರೆಂಟ್ ಅಸೆಟ್ ಸೊ ನೋ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಕರೆಕ್ಟಾ ಇನ್ನ ಆರನೇ ಪಾಯಿಂಟ್ ಡಿವಿಡೆಂಡ್ ಪೇಯ್ಡ್ ಅಂತ ಇದೆ ನೋಡಿ ಡಿವಿಡೆಂಡ್ ಪೇಮೆಂಟ್ ಮಾಡಿದ್ರೆ ಡಿವಿಡೆಂಡ್ ಪೇಯ್ಡ್ ಈಸ್ ಅನ್ ಎಕ್ಸ್ಪೆನ್ಸಸ್ ಕರೆಕ್ಟಾ ಸೊ ಡಿವಿಡೆಂಡ್ ಪೇಮೆಂಟ್ ಮಾಡಿದ್ರೆ ಯಾರಿಗೆ ಡಿವಿಡೆಂಡ್ ಪೇಮೆಂಟ್ ಮಾಡ್ತೀರಾ ಶೇರ್ ಹೋಲ್ಡರ್ಸ್ ಪೇಮೆಂಟ್ ಮಾಡ್ತೀರಾ ಡಿವಿಡೆಂಡ್ ಅಕೌಂಟ್ ಡೆಬಿಟ್ ಕ್ಯಾಶ್ ಅಕೌಂಟ್ ಕ್ಯಾಶ್ ಹೋಗ್ತಾ ಇದೆ ಸೊ ಅದಕ್ಕೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀತೀವಿ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಡ್ಯೂರಿಂಗ್ ದ ಇಯರ್ ರಿಕವರ್ಡ್ 1000 ಅಂತ ಹೇಳ್ತಾರೆ ನೋಡಿ ದುಡ್ಡು ಬರ್ತಾ ಇದೆ ಸೊ ಏನ್ರಿಂದ ಬರ್ತಾ ಇದೆ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಬಿಡಿ ರಿಕವರ್ಡ್ ಅಂತ ಹೇಳ್ತೀವಿ ನೋಡಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಆಗಿದೆ ದುಡ್ಡು ಬರ್ತಾ ಇದೆ ಸೊ ದೇರ್ ಫೋರ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀಬಹುದು ನೋಡಿ 7 ಪಾಯಿಂಟ್ ಗೆ 7 ಜನರಲ್ ಎಂಟ್ರಿ ಓಕೆನಾ ಯಾರಿಗೆ ಜನರಲ್ ಎಂಟ್ರಿ ಪಾಸ್ ಮಾಡಕ್ ಬರುತ್ತೆ ಅವ್ರಿಗೆ 7 ಮಾರ್ಕ್ಸ್ ಬರುತ್ತೆ ಇದು 2019 ಅಲ್ಲಿ ಕೇಳಿರ್ತಕ್ಕಂತ ಒಂದು ಕ್ವಶನ್ ಇದನ್ನ ದಯವಿಟ್ಟು ಕಲಿರಿ ಈ ತರದ್ದು ಎಕ್ಸಾಮಿನೇಷನ್ ಗೆ ಕೇಳ್ತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆನಾ ಈಗ ಇನ್ನೊಂದು ಕ್ವಶನ್ ಹೇಳ್ಕೊಡ್ತೀನಿ ಡೋಂಟ್ ವರಿ ಅಬೌಟ್ ಇಟ್ 2 ಗಂಟೆಗೆ ತಾನೇ ಎಕ್ಸಾಮ್ ಇರೋದು 10 ನಿಮಿಷ ಕೂತ್ಕೊಂಡು ನೋಡಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಥ್ಯಾಂಕ್ ಯು